ಹ್ಯಾಂಡಲ್ ಹಾರೋದ್ರೆ ಎಷ್ಟಕ್ಕೆ ಇರುತ್ತೆ ಅಷ್ಟಕ್ಕೆ ನಿಲ್ಲಿಸಬೇಕು ಕಮಾನ್ 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 ಮುಗಿತು 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 ಸ್ಟಾಪ್ 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 ಹ್ಯಾಂಡ್ಸ್ ಅಪ್ ಬನ್ನಿ ನಾಗರಾಜ್ ತಗೋ ಬನ್ನಿ ಈಗ ಪ್ರತಿಯೊಬ್ಬರಿಗೂ 10 ಮಾರ್ಕ್ ಕೊಡ್ತೀವಿ 10 ಮಾರ್ಕ್ ಅಲ್ಲಿ ಎಷ್ಟು ಮಾರ್ಕ್ ಬರುತ್ತೆ ನೋಡೋಣ ಓಕೆ ಓಕೆ ಬನ್ನಿ ಸಿಂಗ್ ಓಕೆ ಮಾಧುರ್ಯ ನಾನು ನಿಮಗೆ ಮೊದಲೇ ಒಂದು ಹ್ಯಾಂಡಿಕ್ಯಾಪ್ ಕೊಟ್ಟಿದ್ದೆ ಏನು ಹ್ಯಾಂಡಿಕ್ಯಾಪ್ ಕೊಟ್ಟಿದ್ದೆ ಅಂದ್ರೆ ನೀವು ಟೋಸ್ಟ್ ಮಾಡ್ಕೊಂಡ್ಬಿಡಿ ಈರುಳ್ಳಿ ಟೊಮೆಟೋನ ಹೆಚ್ಚಿಕೊಂಡ್ಬಿಡಿ ಆಮೇಲೆ ಶುರು ಮಾಡೋಣ ಅಂತ ಕೊಟ್ಟಿದ್ದೆ ಅಷ್ಟಾದರೂ ಟೋಸ್ಟ್ ಮಾಡೋದಕ್ಕೆ ಕೆಲವರು ಸರಿಯಾಗಿ ಮಾಡಿಲ್ಲ ಸೋ ಇಲ್ಲಿ 5 ಜನರಲ್ಲಿ ಯಾರು ಬೆಸ್ಟ್ ಅಂತ ನಮಗೆ ಅನ್ಸ್ತು ಅಂದ್ರೆ ನಾನು ಮಾಡಿದ್ದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು 5 ಜನರಲ್ಲಿ ದಿ ಬೆಸ್ಟ್ ಮಾಡಿದ ಯಾರು ಅಂದ್ರೆ ಅವರಿಗೆ ನಾವು 8 ಮಾರ್ಕ್ ಗಳನ್ನ ಕೊಟ್ಟಿದ್ದೀವಿ ಔಟ್ ಆಫ್ 10 ದಟ್ ಇಸ್ ನನ್ ಅದರ್ ದನ್ ನಾಗರಾಜ್ ಕುಲಕರ್ಣಿ ಯಾಕಂದ್ರೆ ಅವರು ಮಾಡಿ ತೋರಿಸಿದ ಮೇಲೆ ಅವರು ಮಾಡಿದ ಮೇಲೆ ನಮಗೂ ಯಾಕೆ ಮಾಡ್ಲಿಕ್ಕೆ ಆಗಬಾರದು ಯಾಕಂದ್ರೆ ನಾವು ಸ್ವಲ್ಪ ಕೆಲವೊಂದು ಅಡಿಗೆಗಳನ್ನ ಕಲಿತಿರ್ತೀವಿ ಅಂದ್ಮೇಲೆ ಅದರಲ್ಲಿ ಸ್ವಲ್ಪ ನಾಲೆಜ್ ಇದೆ ಅಂದ್ಮೇಲೆ ನಮಗೂ ಒಂದು ತೋರಿಸುವಂಥ ಒಂದು ಇದು ಸಿಕ್ಕಿದೆ ತೋರಿಸೋಣ ಮಾಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಸೆಕೆಂಡ್ ಟೇಸ್ಟಲ್ಲಿ ತುಂಬ ರುಚಿಯಾಗಿತ್ತು ತುಂಬ ಕ್ಲೋಸ್ ಆಗಿತ್ತು ಚಂದ್ರಣ್ಣ ಏನು ಮಾಡಿದ್ರು ಅದಕ್ಕೆ ಆ್ಯಂಡ್ ಅವರಿಗೆ ನಾವು 7 ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದೀವಿ 7 points goes to Manasa. Moorne point baala hattrakide erdne point ge thumba sann sann marks alle vyathasa agirodu but good effort so avarge naavu 6.5 marks kottidivi 6.5 mark kottidivi so adu yarige barutte andre Santoshi Singh ಈಗ ಉಳಿದಿರೋದು ಶಿಲ್ಪ ಮತ್ತೆ ಮಾಧುರ್ಯ ಈಗ ಒಬ್ಬರಿಗೆ 6 ಪಾಯಿಂಟ್ಸ್ ಕೊಟ್ಟಿದ್ದೀವಿ ಇನ್ನೊಬ್ಬರಿಗೆ 5.5 ಕೊಟ್ಟಿದ್ದೀವಿ 6 ಪಾಯಿಂಟ್ಸ್ ತಗೊಂಡಿರೋದು ಶಿಲ್ಪ ಮಾಧುರ್ಯ ಯು ಗೆಟ್ ದ ಲೀಸ್ಟ್ ಇನ್ ದ ಫಸ್ಟ್ ರೌಂಡ್ 5.5 ಅಷ್ಟೇ ಸಿಕ್ಕಿರೋದು ಸೊ ಲುಕ್ ಅಟ್ ದಿಸ್ ಟೋಸ್ಟ್ ಮಾಡಿದ ಅಂತ ಎಷ್ಟು ಕ್ಲೀನ್ ಆಗಿ ಗೊತ್ತಾಗುತ್ತೆ ಅಂದ್ರೆ ನೀವು ಬೆಣ್ಣೆ ಹಾಕಿದ್ರೆ ಮೇಗಡೆ ಅದು ಬೆಣ್ಣೆ ಕರಗೇ ಇಲ್ಲ ಹಂಗೆ ಇದೆ 8 ಮಾರ್ಕ್ ಅಲ್ಲಿ ನಾಗರಾಜ್ ಕುಲಕರ್ಣಿ ಇರೋದು 5.5 ಅಂಡ್ 6.5 ಅಲ್ಲಿ ಏನು ಬೇಕಂದ್ರೂ ಆಗ್ಬೋದು ಸೊ ಬಿ ವೆರಿ ಕೇರ್ಫುಲ್ ಆ್ಯಂಡ್ ಮುಂದಿನ ಸುತ್ತಿನಲ್ಲಿ ಮತ್ತೆ ನಿಮಗೆ 10 ಮಾರ್ಕ್ಗಳಿರುತ್ತೆ ಅದರಲ್ಲಿ ಯಾಕೆ ಪರ್ಫಾರ್ಮ್ ಮಾಡ್ತೀರಾ ಕೊನೆ ಸುತ್ತಿನಲ್ಲಿ ಯಾಕೆ ಪರ್ಫಾರ್ಮ್ ಮಾಡ್ತೀರಾ ಅತಿ ಕಡಿಮೆ ಮಾರ್ಕ್ಸನ್ನು ತೊಗೊಂಡಿರೋರು ಒಬ್ಬರನ್ನ ನಾವು ಎಲಿಮಿನೇಟ್ ಮಾಡ್ತೀವಿ ದಟ್ ಈಸ್ ಆನ್ ದ ಥರ್ಡ್ ರೌಂಡ್ ಸೊ ಐ ಯು ಆಲ್ ರೆಡಿ ಫಾರ್ ದ ಸೆಕೆಂಡ್ ರೌಂಡ್ 1 2 3 ಓಕೆ ಈಗ ನಮ್ಮ ಎರಡನೇ ಸುತ್ತೇನೆಂದರೆ ನಿಮ್ಮ ಪ್ರತಿಯೊಂದು ಟೇಬಲ್ ಮೇಲೂ ಒಂದು ಬಟ್ಲು ಇಟ್ಟಿದ್ದೀವಿ ದಯವಿಟ್ಟು ಅದನ್ನು ಓಪನ್ ಮಾಡಿ ಏನಿದೆ ಅದರಲ್ಲಿ ಸಾಂಬಾರ್ ಇದೆಯಾ ಒಂದು ಸ್ಪೂನಲ್ಲಿ ಟೇಸ್ಟ್ ಮಾಡಿ ಸಾಂಬಾರಲ್ಲಿ ಏನೆಲ್ಲ ಇದೆಯೋ ಇಂಗ್ರೀಡಿಯೆಂಟ್ಸ್ ಅದೆಲ್ಲ ಬರೀಬೇಕು ಒಂದು ಲಿಸ್ಟ್ ಮಾಡಿ ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಫುಲ್ ಎರಡೆರಡು ಸತಿ ಮೂರು ಸತಿ ತಿಂತಿದ್ದೆ ಏನೆಲ್ಲ ಇದೆ ಅಂತ ಎಲ್ಲ ಫುಲ್ ರೀಕಾಲ್ ಮಾಡ್ತಾ ಇದ್ದೆ ಬಾ ಹೋಗೋಣ ನಮ್ಮ ಬಗ್ಗೆ ಇನ್ನು ನಿಮಗೆ ಗೊತ್ತಿಲ್ಲ ತುಂಬಾ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೋವೇಟಿವ್ ಅಂದ್ಬಿಡ್ತಾರೆ ಅನ್ನಪೂರ್ಣ ಉಪ್ಪು ನೀವೆಲ್ಲ ಮನೇಲಿ ಬಳಸಬೇಕು ಸೊ ಇದು ತುಂಬ ಫ್ರೀ ಫ್ಲೋಯಿಂಗ್ ಆಗಿರುತ್ತೆ ಹಾಗೆ ನೋಡಿ ಇದು ಫ್ರೀ ಫ್ಲೋಯಿಂಗ್ ಸುಮ್ಮನೇನಿಲ್ಲ ಇದನ್ನು ನಾವು ಇದಕ್ಕೆ ಹಿಂಗೆ ಹಾಕ್ತೀವಿ ಕೊಟ್ಟಿದ್ದಕ್ಕೆ ನೀವು ಡಿಫ್ರೆಂಟ್ ಆಗಿ ಬೇರೆ ಏನಾದ್ರೂ ಐಟಮ್ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ ಉಪ್ಪು ಹಾಕ್ತಾರಂತ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇಟ್ ಇಸ್ ಎ ಡಿಫ್ರೆಂಟ್ ಅದು ನಾವ ಮೈಂಡ್ ಅಲ್ಲೇ ಬಂದಿಲ್ಲ ಅದು ಈಗ ನಿಮ್ಮ ಟಾಸ್ಕ್ ಏನು ಅಂದ್ರೆ ಈ ರುಚಿನ ಸರಿ ಮಾಡಬೇಕು ಅರ್ಥ ಆಗ್ತಿದ್ಯಾ ಉಪ್ಪು ಜಾಸ್ತಿ ಆಗಿರೋದನ್ನ ಹೆಂಗ್ ಮಾಡಿ ಅದನ್ನ ನಾರ್ಮಲ್ ಮಾಡ್ತೀರಾ ಹಾಗಂತ ಚೆನ್ನಾಗಿ ನೀರು ಹುಯಿದ್ಬಿಟ್ಟು
ಅಳಕಾಮಡಂಗಿಲ್ಲ ಅದು ಯಾವ ತರ ಇದೆಯೋ ಅದೇ ತರ ಇರಬೇಕು ನೆಕ್ಸ್ಟ್ ಏನು ಟೆಕ್ನಿಕ್ ಆದ್ರೂ ಯೂಸ್ ಮಾಡಿ ಐ ಹ್ಯಾವ್ ನೋ ಆಬ್ಜೆಕ್ಷನ್ಸ್ ಇದಕ್ಕೆ ನಿಮಗೆ ಇರುವ ಕಾಲಾವಕಾಶ ಜಸ್ಟ್ 5 ಮಿನಿಟ್ಸ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಇವ್ರಿಗೊಂದು ಟ್ವಿಸ್ಟ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಸೂಪ್ ಆರ್ಡರ್ ಹಾಕ್ಬಿಟ್ಟು ಚೈನೀಸ್ ಸಾಂಬಾರ್ ಅಂತ ಕೊಟ್ಟೆ ಲಾಸ್ಟ್ 1 ಮಿನಿಟ್ ನೀ ಮಾಡಿ ಟೇಸ್ಟ್ ಮಾಡಿ ನೋಡಬೇಕು 15 ಸೆಕೆಂಡ್ಸ್ ಮೌಲ್ಗೆ ಹಾಕಬೇಕು 5 4 3 2 1 stop hands up please tavatra banni